ಹಾಯ್, ನಾನು ರಾಘವೇಂದ್ರ. ಇದನ್ನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ. ಏನೇನಾಯ್ತು ಇವತ್ತು ಮಾರ್ಕೆಟ್ ಅಲ್ಲಿ ನೋಡೋಣ. ನಿನ್ನೆ ಏನು ಫೆಡ್ ಮಿನಿಟ್ಸ್ ಏನಿತ್ತು ನಿನ್ನೆ ಅಮೆರಿಕದಲ್ಲಿ. ಸೊ ಅಮೆರಿಕದ ಫೆಡ್ ನಿನ್ನೆ ಟೇಪರಿಂಗ್ ಇನ್ನು ಜಾಸ್ತಿ ಮಾಡುವ ಬಗ್ಗೆ, ಹಾಗೆ ಇಂಟ್ರೆಸ್ಟ್ ರೇಟ್ಗಳ ಬಗ್ಗೆ ಒಂದು ಮಾತನಾಡ್ತು ನಿನ್ನೆ. ಸೊ ಹಾಗಾಗಿ ನಿನ್ನೆ ಅಮೆರಿಕದ ಮಾರುಕಟ್ಟೆಗಳು ದೊಡ್ಡ ಕುಸಿತವನ್ನು ಕಂಡಿದ್ವು. ಎಸ್ಪೆಷಲಿ ನಸ್ಡಾಕ್ ನಿನ್ನೆ 500ಕ್ಕೂ ಹೆಚ್ಚು ಅಂಕಗಳ ಕುಸಿತವನ್ನು ಕಂಡಿತ್ತು. ಅಂಡ್ ಡೋಜಾನ್ಸ್ ಕೂಡ ರೆಕಾರ್ಡ್ ಆಗಲಿತ್ತು. ಡೋಜಾನ್ಸ್ ಅಲ್ಲಿಂದ ಡೋಜಾನ್ಸ್ ಕೂಡ ನಿನ್ನೆ ಕುಸಿತವನ್ನು ಕಂಡಿತ್ತು. ಸೊ ಹಾಗಾಗಿ ಇವತ್ತು ಏಷ್ಯನ್ ಮಾರುಕಟ್ಟೆಗಳು ಇವತ್ತು ಕುಸಿತವನ್ನು ಕಂಡಿದ್ದು. ಎಕ್ಸೆಪ್ಟ್ ಏನು ಹಾಂಗ್ಕಾಂಗ್ ಮಾರುಕಟ್ಟೆ ಬಿಟ್ಟು ಬೇರೆ ಎಲ್ಲಾ ಏಷ್ಯನ್ ಮಾರುಕಟ್ಟೆಗಳು ಕೂಡ ಇವತ್ತು ಕುಸಿತವನ್ನು ಕಂಡಿದ್ವು. ಅಂಡ್ ನಮ್ಮ ನಿಫ್ಟಿ ಕೂಡ ಬೆಳಿಗ್ಗೆ 150 ಅಂಕಗಳ ಗ್ಯಾಪ್ ಡೌನ್ ಅನ್ನ ತೋರಿಸ್ತಾ ಇತ್ತು. ಸೊ ಮಾರ್ಕೆಟ್ ಓಪನ್ ಆಯ್ತು, ನೆಗೆಟಿವ್ಲೇ ಓಪನ್ ಆಯ್ತು. ಸೊ ತುಂಬಾ ಹೊತ್ತು ಈ ನೆಗೆಟಿವ್ಲೇ ಟ್ರೇಡ್ ಆಗ್ತಾ ಇತ್ತು. ಬಟ್ ನಾವು ಮಧ್ಯಾಹ್ನದ ಟೈಮಿಗೆ, ಆಲ್ಮೋಸ್ಟ್ 2:30 ಟೈಮಿಗೆ ಸ್ವಲ್ಪ ರಿಕವರಿಯನ್ನ ಕಂಡ್ವಿ. ನಾನು ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲಿ 17,600 ಲೆವೆಲ್ಗಳು ನಿಫ್ಟಿಗೆ ಒಳ್ಳೆ ಸಪೋರ್ಟ್ ಅನ್ನ ಪ್ರೊವೈಡ್ ಮಾಡುತ್ತೆ ಅಂತ. ಅಂಡ್ ಆ ಲೆವೆಲ್ ಅನ್ನ ಇವತ್ತು ಟೆಸ್ಟ್ ಮಾಡಿಲ್ಲ. ಬಟ್ 17,655 ಇವತ್ತು ನಿಫ್ಟಿ ಲೋ. ಇವತ್ತು 17,768 ನಿಫ್ಟಿ ಓಪನ್ ಆಯ್ತು. ಅಂಡ್ ಆಲ್ಮೋಸ್ಟ್ ತುಂಬಾ ಹೊತ್ತು ನಾನು ಹೇಳಿದಂಗೆ ಮಧ್ಯಾಹ್ನದವರೆಗೂ ಕೂಡ ನಾವು ನೆಗೆಟಿವ್ಲೇ ಟ್ರೇಡ್ ಆಗ್ತಾ ಇದ್ವಿ. ಆದ್ರೆ ಡೇ ಲೋ ಬಂದ್ಬಿಟ್ಟು ಇವತ್ತು 17,655. ಅಲ್ಲಿಂದ ನಿಫ್ಟಿ ಸಪೋರ್ಟ್ ಅನ್ನ ತಗೊಂಡು ಬೌನ್ಸ್ ಬ್ಯಾಕ್ ಆಯ್ತು. ಮಧ್ಯಾಹ್ನದಷ್ಟೊತ್ತಿಗೆ ನಿಫ್ಟಿ ಆಲ್ಮೋಸ್ಟ್ ಮೇಲಕ್ಕೆ ಏರ್ತಾ ಹೋಯ್ತು, ರಿಕವರಿ ಕಾಣ್ತಾ ಹೋಯ್ತು. ಅಂಡ್ ಇವತ್ತು ಡೇ ಹೈ ಬಂದ್ಬಿಟ್ಟು 17,795. ಇದು 2.5 ಮೇಲೆ ಮಾಡಿರ್ತಕ್ಕಂತಹ ಡೇ ಹೈ 17,797. ಅಂಡ್ ಇವತ್ತು ವಾರದ ಎಫೆಂಡ್ ವಾರದ ಆಪ್ಷನ್ಸ್ ಎಕ್ಸ್ಪೈರಿ ಇದ್ದರಿಂದ ಆ ವಾಲಟಿಲಿಟಿ ತುಂಬಾ ಇತ್ತು. ಬಟ್ 17,797 ಹೈ ಮಾಡಿ ಮತ್ತೆ ಅಲ್ಲಿಂದ ನಿಫ್ಟಿ ಕುಸಿತವನ್ನ ಕಾಣ್ತು. ಕೊನೆಗೆ 179 ಅಂಕಗಳ ಕುಸಿತದೊಂದಿಗೆ 1% ಕುಸಿತದೊಂದಿಗೆ ನಿಫ್ಟಿ ಕ್ಲೋಸ್ ಆಯಿತು. 17,745 ನಿಫ್ಟಿ ಕ್ಲೋಸ್ ಆಯಿತು. ಇನ್ನು ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿಯು ಕೂಡ ಇದೇ ತರ ಒಂದು ಪ್ಯಾಟರ್ನ್ ತೋರಿಸ್ತು. ಬ್ಯಾಂಕ್ ನಿಫ್ಟಿ ಬೆಳಿಗ್ಗೆ ನೆಗೆಟಿವ್ಲಿ ಓಪನ್ ಆಯಿತು, 37,242 ಓಪನ್ ಆಯಿತು. ನಾವು ನಿನ್ನೆ ಕ್ಲೋಸ್ ಆಗಿರ್ತಕ್ಕಂಥದ್ದು 37,695, ಬಟ್ 242 ಇವತ್ತು ಓಪನ್ ಆಯಿತು. ಅಲ್ಲಿಂದ ನಾವು ಲೋ ಮಾಡಿದ್ದು ಇವತ್ತು 37,058. ಬ್ಯಾಂಕ್ ನಿಫ್ಟಿ 37,000 ಲೆವೆಲ್ಗಳಲ್ಲಿ ಸಪೋರ್ಟ್ ಅನ್ನು ತಗೊಂಡು ಬೌನ್ಸ್ ಬ್ಯಾಕ್ ಆಯಿತು. ಅಂಡ್ 2.5 ಮೇಲ್ಗಡೆ ಬ್ಯಾಂಕ್ ನಿಫ್ಟಿ ಇವನ್ ಪಾಸಿಟಿವ್ಲಿ ಟ್ರೇಡ್ ಆಗ್ತಾ ಇತ್ತು. ಸೊ ತುಂಬಾ ಒಳ್ಳೆಯ ರಿಕವರಿ ಅಂದ್ರೆ 37,058 ಇವತ್ತು ಲೋ, ಹೈ ಬಂದ್ಬಿಟ್ಟು 37,752. ಅಂದ್ರೆ ಇವತ್ತು ಲೋ ಇಂದ ಹೈಗೆ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 700 ಪಾಯಿಂಟ್ಗಳ ಏರಿಕೆಯನ್ನ ಕಂಡಿದೆ. ಏರಿಳಿತ ಅಲ್ಲ, ಏರಿಕೆಯನ್ನ ಕಂಡಿದೆ. ದಿನದ ಲೋ ಇಂದ ಹೈಗೆ 700 ಪಾಯಿಂಟ್ಗಳ ಏರಿಕೆಯನ್ನ ಕಂಡಿದೆ. 37,752 ಮಧ್ಯಾಹ್ನ 2:30 ಮೇಲೆ ಹೈ ಮಾಡ್ತು, ದೆನ್ ಮತ್ತೆ ಕುಸಿತ ಕಾಣಲಿಕ್ಕೆ ಶುರುವಾಯಿತು. ಬ್ಯಾಂಕ್ ನಿಫ್ಟಿ 37,490 ಕ್ಲೋಸ್ ಆಯಿತು. 205 ಅಂಕಗಳ ಇಳಿಕೆಯೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಯಿತು. ಎಸ್ಪೆಷಲಿ ಇವತ್ತು ಆರ್ ಬಿ ಎಲ್ ಬ್ಯಾಂಕ್ ತುಂಬಾ ಕುಸಿತವನ್ನು ಕಂಡಿದ್ದು ಇತ್ತೀಚಿನ ದಿನಗಳಲ್ಲಿ. ಬಟ್ ಇವತ್ತು ಆರ್ ಬಿ ಎಲ್ ಬ್ಯಾಂಕ್ 2.5% ಏರಿಕೆಯನ್ನು ಕಾಣ್ತು. ಬಿಕಾಸ್ ಅದು ಗ್ರೋತ್ ರೇಟ್ ಚೆನ್ನಾಗಿದೆ ಅಂತ ನ್ಯೂಸ್ ಬಂತು. ಸೊ ಹಾಗಾಗಿ ಆರ್ ಬಿ ಎಲ್ ಬ್ಯಾಂಕ್ ಇವತ್ತು 2.5% ಏರಿಕೆಯನ್ನು ಕಂಡ್ರೆ, ಇಂಡಸ್ ಇಂಡಿಯಾ ಬ್ಯಾಂಕ್ ಕೂಡ ಇವತ್ತು ಆಲ್ಮೋಸ್ಟ್ 2% ಏರಿಕೆಯನ್ನ ಕಂಡಿತ್ತು. ಇದರಲ್ಲಿ ಇವತ್ತು ಹೆಚ್ಚಾಗಿ ಬಿದ್ದಿರತಕ್ಕಂಥದ್ದು HDFC ಬ್ಯಾಂಕ್, ಇವತ್ತು 1.5% ಇಳಿಕೆಯನ್ನು ಕಂಡ್ರೆ. ಕೋಟಕ್ ಮಹೇಂದ್ರ ಬ್ಯಾಂಕ್ 1.5% ಇಳಿಕೆಯನ್ನ ಕಾಣ್ತು. ಇನ್ನು ನಾವು ನಿಫ್ಟಿಯಲ್ಲಿ ಸೆಕ್ಟರ್ ವೈಸ್ ನೋಡ್ತಾ ಹೋಗೋದಾದ್ರೆ, ನಿನ್ನೆ ನಾನು ಹೇಳಿದ್ದೆ ನಸ್ಟಾಕ್ ಅಮೆರಿಕದ ನಸ್ಟಾಕ್ ಮಾರುಕಟ್ಟೆ ಎಲ್ಲಾದರೂ ಬಿದ್ದಾಗ ಆಬ್ವಿಯಸ್ಲಿ ನಮ್ಮ IT ಸೆಕ್ಟರ್ಗಳು ಕೂಡ ಬೀಳತ್ತೆ ಅಂತ. ಇವತ್ತು ಮೇಜರ್ ಹಿಟ್ ಆಗಿರ್ತಕ್ಕಂಥದ್ದು ನಮ್ಮ ಮಾರುಕಟ್ಟೆಯಲ್ಲಿ IT ಸ್ಟಾಕ್. ಸೊ ನಾವೇನು ಕೆಲವು ದಿನಗಳು IT ಸೆಕ್ಟರ್ ಒಳ್ಳೆಯ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇತ್ತು, ಬಟ್ ಇವತ್ತು IT ಸೆಕ್ಟರ್ ತುಂಬಾ ಅಂಡರ್ ಪರ್ಫಾರ್ಮ್ ಮಾಡಿದೆ. ಸುಮಾರು 1.5% ಅಂದ್ರೆ 600 ಅಂಕಗಳ ಕುಸಿತವನ್ನ IT ಸೆಕ್ಟರ್ ಕಂಡಿದೆ. ನಿನ್ನೆ ನಸ್ಟಾಕ್ 500 ಪಾಯಿಂಟ್ ಡೌನ್ ಇತ್ತು US ಅಲ್ಲಿ. ಸೊ ಕೋಫರ್ಜ್ ಇವತ್ತು ಏನು IT ಸೆಕ್ಟರ್ ಅಲ್ಲಿ ಅತ್ಯಂತ ಕಡಿಮೆ ಬಿದ್ದಿರೋದು, ಅತ್ಯಂತ ಹೆಚ್ಚು ಬಿದ್ದಿರೋದು ಟೆಕ್ ಮಹೇಂದ್ರ 2.5%, HCL ಟೆಕ್ನಾಲಜಿ ಕೂಡ 2%, ಅಂಡ್ TCS ಶೇರ್ಗಳು ಆಲ್ಮೋಸ್ಟ್ 1.5%, ಹಾಗೆ ಇನ್ಫೋಸಿಸ್ ಶೇರ್ಗಳು ಕೂಡ 1.5% ಕುಸಿದ. ಎಲ್ಲಾ IT ಸೆಕ್ಟರ್ ಕೂಡ ಇವತ್ತು IT ಸೆಕ್ಟರ್ ನ ಶೇರ್ಗಳು ಎಲ್ಲವೂ ಕೂಡ ಇವತ್ತು ರೆಡ್ ಅಲ್ಲಿ ಟ್ರೇಡ್ ಆಗ್ತಿದ್ವು. ಆಟೋ ಸೆಕ್ಟರ್ ಇವತ್ತು ಪಾಸಿಟಿವ್ ಇತ್ತು, ಅದ್ ಬಿಟ್ರೆ PSU ಬ್ಯಾಂಕ್ ಸೆಕ್ಟರ್ ಇವತ್ತು ಪಾಸಿಟಿವ್ ಇತ್ತು. PSU ಬ್ಯಾಂಕ್ ಅಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಇವತ್ತು JK ಬ್ಯಾಂಕ್ ಏನಿದೆ 3% ಏರಿಕೆಯನ್ನ ಕಂಡ್ರೆ, SBI ಆಲ್ಮೋಸ್ಟ್ ಫ್ಲಾಟ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಓನ್ಲಿ ಆಟೋ ಸೆಕ್ಟರ್ ಹಾಗೆ PSU ಬ್ಯಾಂಕ್ ಅಂಡ್ ರಿಯಲ್ ಎಸ್ಟೇಟ್ ಶೇರ್ ಇವು ಮೂರೇ ಇವತ್ತು ಪಾಸಿಟಿವ್ ಇದ್ದು, ಮತ್ತೆಲ್ಲಾ ಸೆಕ್ಟರ್ ಕೂಡ ನೆಗೆಟಿವ್ ಇದ್ವು. ಫಾರ್ಮಾ ಕೂಡ ಇವತ್ತು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅಂಡ್ ಇವತ್ತು ಇಂಡಿಯಾ ವಿಕ್ಸ್ ನೋಡೋದಾದ್ರೆ, ಇಂಡಿಯಾ ವಿಕ್ಸ್ ಇವತ್ತು ಕೂಡ ಶೂಟ್ ಆಗಿದೆ, ಆಲ್ಮೋಸ್ಟ್ 4% ಏರಿಕೆಯನ್ನು ಕಂಡಿದೆ. 17.97 ಕ್ಲೋಸ್ ಆಗಿದೆ.
ಇಂಡಿಯಾ ವಿಕ್ಸ್ ಸತತವಾಗಿ ಏರಿಕೆಯಲ್ಲಿರ್ತಕ್ಕಂಥದ್ದು ಏನು ಮಾರುಕಟ್ಟೆ ಮೇಲೆ ಹೋಗ್ತಕ್ಕಂತಹ ಚಾನ್ಸಸ್ ಗಳಿಗೆ ಬ್ರೇಕ್ ಅನ್ನು ಹಾಕುತ್ತೆ. ಇಂಡಿಯಾ ವಿಕ್ಸ್ ಜಾಸ್ತಿ ಇದ್ದಷ್ಟು ಮಾರುಕಟ್ಟೆಯಲ್ಲಿ ಚಂಚಲತೆ ಜಾಸ್ತಿ ಇರುತ್ತೆ. ಸೊ ನಾವು ಮತ್ತಷ್ಟು ಚಂಚಲತೆಗೆ ಮುಂದಿನ ಟ್ರೇಡಿಂಗ್ ಸೆಷನ್ ಗಳಲ್ಲಿ ರೆಡಿ ಆಗಬೇಕಾಗಿದೆ. ಇನ್ನು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ತಾ ಹೋಗೋದಾದ್ರೆ ಸುಮಾರು 937 ಶೇರ್ಗಳು ಎನ್ಎಸ್ಸಿಯಲ್ಲಿ ಗ್ರೀನ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ 930 ಶೇರ್ಗಳು ಇವತ್ತು ರೆಡ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ವು. ಇವತ್ತು ನಿಫ್ಟಿಯಲ್ಲಿ ನಿಫ್ಟಿ 50 ಯುಪಿಎಲ್ ಶೇರ್ಗಳು ಒಳ್ಳೆಯ ಪರ್ಫಾರ್ಮೆನ್ಸ್ ನ ಕೊಟ್ಟರೆ ಅನುಷ 2.39%. ಇದಕ್ಕೆ ನ್ಯೂಸ್ ಇತ್ತು ಅಂದ್ರೆ ಇದರದ್ದು ಏನು ರೇಟಿಂಗ್ ನ ಅಪ್ಗ್ರೇಡ್ ಮಾಡಿದ್ರು ಒಂದು ಸಂಸ್ಥೆ. ಸೊ ಹಾಗಾಗಿ ಯುಪಿಎಲ್ ಶೇರ್ಗಳಲ್ಲಿ ಗಳಿಕೆ ಕಂಡು ಬಂದ್ರೆ JSW ಸ್ಟೀಲ್ ಗಳು ಇವತ್ತು ಆಲ್ಮೋಸ್ಟ್ 3% ಕುಸಿತವನ್ನ ಕಂಡಿತ್ತು. ಇದು ನಿಫ್ಟಿ 50 ಅಲ್ಲಾದ್ರೆ ನಿಫ್ಟಿ 500 ಅಲ್ಲಿ ಇವತ್ತು ಯಾರು ಟಾಪ್ ಗೇನರ್ ನೋಡಿದ್ರೆ ಸ್ವಾನ್ ಎನರ್ಜಿ ಶೇರ್ಗಳು ಇವತ್ತು ಆಲ್ಮೋಸ್ಟ್ 10% ಏರಿಕೆಯನ್ನ ಕಂಡಿದೆ. 52 ವಾರದ ಗರಿಷ್ಠ ಬೆಲೆಯಲ್ಲಿ ಸ್ವಾನ್ ಎನರ್ಜಿ ಟ್ರೇಡ್ ಆಗ್ತಿದೆ. ಆಲ್ಮೋಸ್ಟ್ ಸ್ವಾನ್ ಎನರ್ಜಿ ಇವೆಲ್ಲ ಎನರ್ಜಿ ಸಂಬಂಧಪಟ್ಟ ಶೇರ್ಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾ ಬೇಡಿಕೆಯಲ್ಲಿದೆ. ಇಂಡಸ್ಟ್ರಿಗೂ ಸೇರಿದ ಶೇರ್ಗಳು ಇವನ್ ಅಲೋಕ್ ಇಂಡಸ್ಟ್ರೀಸ್ ಕೂಡ 8% ಏರಿಕೆಯನ್ನು ಕಂಡಿತ್ತು. ಇದು ನಮ್ಮ ರೆಕಮೆಂಡೇಶನ್ ಅಲ್ಲಿ ಇವತ್ತು ಯಾವ ಗೇನ್ ಅಂತ ನಾನು ಹೇಳ್ತಾ ಇರತಕ್ಕಂಥದ್ದು. ಇನ್ನು ಟಾಪ್ ಲೂಸರ್ಸ್ ನೋಡೋದಾದ್ರೆ ಟ್ಯೂಬ್ ಇನ್ವೆಸ್ಟ್ಮೆಂಟ್ ಶೇರ್ಗಳು ಇವತ್ತು 5% ಇಳಿಕೆಯನ್ನು ಕಂಡಿತ್ತು. ಇನ್ನು ಎಫ್ಎಡ್ಒ ಸೆಕ್ಟರ್ ಅಲ್ಲಿ ನಾವು ನೋಡ್ತಾ ಹೋಗಿದ್ರೆ ಯಾವ ಎಫ್ಎಡ್ಒ ಸ್ಟಾಕ್ ಇವತ್ತು ಟಾಪ್ ಗೇನ್ ಅಲ್ಲಿ ಇತ್ತು ನೋಡ್ತಾ ಹೋಗೋದಾದ್ರೆ ಎನ್ಬಿಸಿಸಿ ಶೇರ್ಗಳು ಇವತ್ತು 7% ಏರಿಕೆಯನ್ನು ಕಂಡ್ರೆ ಅಂಡ್ ಪರ್ಸಿಸ್ಟೆಂಟ್ ಶೇರ್ಗಳು ಇವತ್ತು 3% ಇಳಿಕೆಯನ್ನ ಫ್ಯೂಚರ್ ಅಲ್ಲಿ ಕಂಡಿತ್ತು. ನಾವು ಫ್ಯೂಚರ್ ಅಲ್ಲಿ ಆಲ್ಮೋಸ್ಟ್ ಈ ವಾರದಲ್ಲಿ ತುಂಬಾ ಗೇನ್ ಅಲ್ಲಿ ಇರ್ತಕ್ಕಂಥದ್ದು ಬಲರಾಮ್ಪುರಿ ಚಿನ್ನಿ. ಇವತ್ತು ಶುಗರ್ ಶೇರ್ಗಳಲ್ಲಿ ಒಳ್ಳೆಯ ಬೇಡಿಕೆ ಬೆಳಿಗ್ಗೆ ಕಂಡು ಬಂದಿತ್ತು, ಆದ್ರೆ ಮತ್ತೆ ಅದು ಏನು ಫಾಲ್ ಆಗ್ಲಿಕ್ಕೆ ಶುರು ಆಯ್ತು. ಅಂಡ್ ಬಲರಾಮ್ಪುರಿ ಚಿನ್ನಿ ಈ ವಾರದಲ್ಲಿ 17% ಏರಿಕೆಯನ್ನು ಕಂಡಿದೆ. ಸೊ ಮೇ ಬಿ ಬಲರಾಮ್ಪುರಿ ಚಿನ್ನಿಯಲ್ಲಿ ಮಾರ್ಕೆಟ್ ರಿಕವರಿ ಆದ್ರೆ ಮತ್ತಷ್ಟು ಏರಿಕೆ ಕಾಣ್ತಕ್ಕಂತಹ ಚಾನ್ಸಸ್ ಇದೆ. ಓವರ್ ಆಲ್ ಸೆಕ್ಟರ್ ಅಲ್ಲಿ ನೋಡ್ತಾ ಹೋಗೋದಾದ್ರೆ ಇಂಜಿನಿಯರಿಂಗ್ ಹಾಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಸೆಕ್ಟರ್ ಅಲ್ಲಿ ARSS ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಲಿಮಿಟೆಡ್ ಇವತ್ತು ಒಳ್ಳೆಯ ಗೇನ್ ಅನ್ನು ಕಂಡಿದೆ. ಆಲ್ಮೋಸ್ಟ್ 20% ಗೇನ್ ಅನ್ನು ಕಂಡಿದೆ. ಈ ಶೇರ್ಗಳು ಕಳೆದ ಒಂದು ವಾರದಲ್ಲಿ ಸುಮಾರು 52% ಏರಿಕೆಯನ್ನು ಕಂಡಿರತಕ್ಕಂಥದ್ದು ARSS ಇನ್ಫ್ರಾಸ್ಟ್ರಕ್ಚರ್ ಅಂತ. ಅದು ಬಿಟ್ಟರೆ BGR ಎನರ್ಜಿ ಸಿಸ್ಟಮ್ ಶೇರ್ಗಳು ಕೂಡ ಕಳೆದ ಒಂದು ವಾರದಲ್ಲಿ 50% ಏರಿಕೆಯನ್ನು ಕಂಡಿದ್ದು. ಕಳೆದ ಒಂದು ವಾರದಲ್ಲಿ ಈ ಶೇರ್ಗಳು ಏನು ಕಂಡಿರತಕ್ಕಂತಹ ಏರಿಕೆ ARSS ಇನ್ಫ್ರಾಸ್ಟ್ರಕ್ಚರ್ ಹಾಗೆ BGR ಎನರ್ಜಿ ಸಿಸ್ಟಮ್ಗಳು. ನೀವು ಈ ಶೇರ್ಗಳು ಏನು ಇನ್ವೆಸ್ಟ್ ಮಾಡ್ಬೋದಾ ಬಿಡದಾ ನೋಡು, ಫಂಡಮೆಂಟಲ್ಸ್ ಅನಾಲಿಸಿಸ್ ಮಾಡಬೇಕಾಗ್ತದೆ. ಸುಮ್ಮನೆ ಅದು ಏರಿಕೆ ಕಾಣ್ತು ಅಂತ ಬೈ ಮಾಡ್ಲಿಕ್ಕಾಗಲ್ಲ. ಫಂಡಮೆಂಟಲ್ಸ್ ಎಲ್ಲ ಅದು ಚೆನ್ನಾಗಿದ್ರೆ ನೀವು ಅದನ್ನ ಖರೀದಿ ಮಾಡಬಹುದು. ನಾ ಇದು ಫಂಡಮೆಂಟಲ್ ಅನಾಲಿಸಿಸ್ ಏನು ಮಾಡಲಿಲ್ಲ. ಸೊ ಹಾಗಾಗಿ ನೀವು ಒಮ್ಮೆ ಮಾಡಿಬಿಟ್ಟು ಚೆನ್ನಾಗಿದ್ರೆ ಖರೀದಿ ಮಾಡಬಹುದು. ಇನ್ನು ಇದೇ ತರ ಓಡ್ತಾ ಇರತಕ್ಕಂತ ಇನ್ನೊಂದು ಶೇರು ಅಂತ ಹೇಳಿದ್ರೆ ಮಿರ್ಜಾ ಇಂಡಸ್ಟ್ರೀಸ್ ಅಂತ ಶೇರ್ಗಳು. ಈ ಮಿರ್ಜಾ ಇಂಡಸ್ಟ್ರೀಸ್ ಶೇರ್ಗಳು ಇಂಟರ್ನ್ಯಾಷನಲ್ ಶೇರ್ಗಳು ಇದು ಕೂಡ ಇವತ್ತು ಆಲ್ಮೋಸ್ಟ್ 18% ಏರಿಕೆಯನ್ನು ಕಂಡಿತ್ತು. ಇದು ಫುಟ್ವೇರ್ ಅಂದ್ರೆ ಚಪ್ಪಲಿ ರಿಲೇಟೆಡ್ ಸೆಕ್ಟರ್ಗೆ ಸೇರಿದ ಶೇರು. ಇದರಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಇರತಕ್ಕಂಥದ್ದು ರಿಲ್ಯಾಕ್ಸೋ ಫುಟ್ವೇರ್ಸ್ ಅಲ್ಲಿ. ಅಂಡ್ ಮಿರ್ಜಾ ಇಂಟರ್ನ್ಯಾಷನಲ್ ಕೂಡ ಸೆಕೆಂಡ್ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರತಕ್ಕಂತಹ ಶೇರು ಇದರಲ್ಲಿ. ಇದು ಏನಾಯ್ತು ಅಂದ್ರೆ ಇವತ್ತು ಕೂಡ ಏರಿಕೆಯಲ್ಲಿತ್ತು. ಕಳೆದ ಒಂದು ವಾರದಲ್ಲಿ ಈ ಮಿರ್ಜಾ ಇಂಟರ್ನ್ಯಾಷನಲ್ ಶೇರ್ಗಳು 30% ಏರಿಕೆಯನ್ನ ಕಂಡಿದೆ. ಫುಟ್ವೇರ್ಗೆ ಸಂಬಂಧಪಟ್ಟಂತಹ ಶೇರ್ ಇದು. ಓವರ್ ಆಲ್ ಇವತ್ತು ಇಂಡಸ್ಟ್ರಿ ಸೆಕ್ಟರ್ ಅಲ್ಲಿ ಏನಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ, ಇನ್ನು ನಾನು ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಏನ್ ಮಾಡಿದ್ದಾರೆ ನೋಡಿ. 2022 ಏನು ಸೋಮವಾರ ಮಂಗಳವಾರ ಬುಧವಾರ ಮೂರು ಸೆಷನ್ ಗಳಲ್ಲೂ ಕೂಡ FIIಗಳು ನಮ್ಮ ಮಾರುಕಟ್ಟೆಯಲ್ಲಿ ಬಯಲಿದ್ರು. ಬಟ್ FII ಬ್ಯಾಕ್ ಆನ್ ಸೆಲ್ಲಿಂಗ್, ಮತ್ತೆ ಅವರು ಸೆಲ್ಲಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದು ಅಂತಿಂತ ಸೆಲ್ಲಿಂಗ್ ಅಲ್ಲ, 1926 ಕೋಟಿ ರೂಪಾಯಿ ಮೊತ್ತದ ಶೇರುಗಳನ್ನು ನಮ್ಮ ಮಾರುಕಟ್ಟೆಯಲ್ಲಿ FIIಗಳು ಸೆಲ್ ಮಾಡಿದರೆ. ನಿನ್ನೆ ನಾನು ವಿಡಿಯೋದಲ್ಲಿ ಹೇಳಿದ್ದೆ FIIಗಳು ಕೇವಲ ನಿನ್ನೆ 300 ಕೋಟಿ ಮೊತ್ತದ ಶೇರುಗಳನ್ನು ನಮ್ಮ ಮಾರುಕಟ್ಟೆಯಲ್ಲಿ ಬೈ ಮಾಡಿದ್ರು. ಅವರ ಬೈಯಿಂಗ್ ಮಂಗಳವಾರಕ್ಕೆ ಕಂಪೇರ್ ಮಾಡಿದ್ರೆ ನಿನ್ನೆ ಕಡಿಮೆ ಇತ್ತು. ಸೊ ನಾನು ನಿನ್ನೆ ಹೇಳಿದ್ದೆ FIII ನಾಳೆ ಏನ್ ಮಾಡ್ತಾರೆ ಅನ್ನೋದು ತುಂಬಾ ಕುತೂಹಲಕಾರಿಯಾಗಿರ್ತದೆ ಅಂತ. ಅಂಡ್ ಅವರು ಮತ್ತೆ ತಮ್ಮ ಹಳೆಯ ಚಾಳಿಗೆ ಮುಂದುವರೆದಿದ್ದಾರೆ. 1926 ಕೋಟಿ ರೂಪಾಯಿ ಮೊತ್ತದ ಶೇರುಗಳನ್ನ FIII ನಮ್ಮ ಮಾರುಕಟ್ಟೆಯಲ್ಲಿ ಸೆಲ್ ಮಾಡಿದ್ರೆ DIIಗಳು ಮತ್ತೆ ಸಪೋರ್ಟ್ಗೆ ನಿಂತಿದ್ದಾರೆ. 800 ಕೋಟಿ ರೂಪಾಯಿ ಮೊತ್ತದ ಶೇರುಗಳನ್ನ ಇವತ್ತು DIIಗಳು ನಮ್ಮ ಮಾರುಕಟ್ಟೆಯಲ್ಲಿ ಬೈ ಮಾಡಿದ್ದಾರೆ. ಸೊ FII ಸೆಲ್ಲಿಂಗ್ ಬಂದಿರತಕ್ಕಂಥದ್ದು ನಾವೊಂದು ಗಮನಿಸಬೇಕಾದ ಅಂಶ. ಸೊ ಡೆಫಿನೆಟ್ ಆಗಿ ಅವರೆಲ್ಲರೂ ಮತ್ತೆ ಸೆಲ್ಲಿಂಗ್ ಹೇಳಿದ್ರು ಅಂತ ಹೇಳಿದ್ರೆ ನಾವು ಮತ್ತಷ್ಟು ಫಾಲ್ ನ ನೋಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಇನ್ನು ನಾವು ಕ್ವಿಕ್ ಆಗಿ ಪೆನ್ನಿ ಸ್ಟಾಕ್ ಬಗ್ಗೆ ಮಾತಾಡೋಣ. ಪೆನ್ನಿ ಸ್ಟಾಕ್ ಗಳಲ್ಲಿ ನಾನು ಇವತ್ತು ಇವನ್ ಇನ್ವೆಂಚರ್ ಇವತ್ತು ಕೂಡ ಅಪ್ಪರ್ ಸರ್ಕ್ಯೂಟ್ ನ ಹಿಟ್ ಮಾಡಿದೆ. 5 ರೂಪಾಯಿ 55 ಪೈಸೆ ಅಂತ ಅನ್ಕೋತೀನಿ. ಇವತ್ತು ಕೂಡ ಅಪ್ಪರ್ ಸರ್ಕ್ಯೂಟ್ ನ ಇನ್ವೆಂಚರ್ ಹಿಟ್ ಮಾಡಿದೆ.
ಸೊ ಒಳ್ಳೆಯ ಸ್ಟಾಕ್ ನಾನು ಈ ಪ್ರೀವಿಯಸ್ ವಿಡಿಯೋಗಳಲ್ಲಿ ಮಾತಾಡಿದೆ ಇದ್ರ ಬಗ್ಗೆ. ಅಂಡ್ ಬಿಂದಾಲ್ ಆಗಿರೋ ಶೇರ್ಗಳು ಅದರ ಬಗ್ಗೆ ಗಮನ ಇರಲಿಲ್ಲ ಅಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ನೋಡಿ ನಿಮ್ಗೆ ಹೇಳ್ತಾ ಇರತಕ್ಕಂಥದ್ದು. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡಿ ನೀವು ಈ ಶೇರ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಇವತ್ತು ಅಪ್ಪರ್ ಸರ್ಕ್ಯೂಟ್ ಆಗಿತ್ತು ಬಿಂದಾಲ್ ಆಗ್ರೋ. ಶಾರ್ಟ್ ಟರ್ಮ್ ಅಲ್ಲಿ ನನಗೆ ಈ ಶೇರ್ಗಳಲ್ಲಿ ಒಂದು ದೊಡ್ಡ ಮೂಮೆಂಟ್ ಕಾಣ್ತಾ ಇದೆ ಬಿಂದಾಲ್ ಆಗ್ರೋ. ಸೊ ಇದು ಪೆನ್ನಿ ಸ್ಟಾಕ್ ಗಳ ಬಗ್ಗೆ. ಆದ್ರೆ ಇನ್ನು ನಾಳೆಗೆ ಯಾವುದು ನ್ಯೂಸ್ ಅಲ್ಲಿ ಇರುತ್ತೆ ಕೇಳೋದಾದ್ರೆ, ಹಿಂದೂಜಾ ಗ್ಲೋಬಲ್ ಸೊಲ್ಯೂಷನ್ ₹150 ಪರ್ ಶೇರ್ ಡಿವೈಡೆಡ್ ನ ಘೋಷಣೆ ಮಾಡಿದೆ. ಸೊ ಆಲ್ಮೋಸ್ಟ್ ಮೂರುವರೆ ಸಾವಿರ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ₹150 ಪರ್ ಶೇರ್ 1:1 ಅಲ್ಲಿ ಬೋನಸ್ ಕೂಡ ಅನೌನ್ಸ್ ಮಾಡಿದ್ದಾರೆ ಹಿಂದೂಜಾ ಗ್ಲೋಬಲ್ ಸೊಲ್ಯೂಷನ್. ದೆನ್ ಅದಾನಿ ಎಂಟರ್ಪ್ರೈಸಸ್ ನಾಳೆ ನ್ಯೂಸ್ ಅಲ್ಲಿ ಇರುತ್ತೆ. ಎನ್ ಟಿ ಪಿ ಸಿ ಇಂದ ಕೋಲ್ಸ್ ಕಲ್ಲಿದ್ಲಿಗೆ ಆರ್ಡರ್ ಬಂದಿದೆ. ಸೊ ಆಗಲಿ ಅದಾನಿ ಎಂಟರ್ಪ್ರೈಸಸ್ ನಾಳೆ ಫೋಕಸ್ ಅಲ್ಲಿ ಇರುತ್ತೆ. ಅದ್ ಬಿಟ್ರೆ ಟೈಟಾನ್ Q3 36% ಗ್ರೋತ್ ಆಗಿದೆ. ಸೊ ಟೈಟಾನ್ ಶೇರ್ಗಳು ನಾಳೆ ಮೇ ಬಿ ಗ್ಯಾಪ್ ಅಪ್ ಆಗ್ತಕ್ಕಂತಹ ಚಾನ್ಸಸ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಸೊ ಹಿಂದೂಜಾ ಗ್ಲೋಬಲ್ ಸೊಲ್ಯೂಷನ್, ಅದಾನಿ ಎಂಟರ್ಪ್ರೈಸ್ ಹಾಗೆ ಟೈಟಾನ್ ನಾಳೆಯ ನ್ಯೂಸ್ ಅಲ್ಲಿರ್ತಕ್ಕಂತಹ ಶೇರ್ಗಳು. ಇನ್ನು ಭಾರತದಲ್ಲಿ ಕೋವಿಡ್ ಕೇಸಸ್ ಗೆ ಬಂದ್ರೆ 90,928 ಕೋವಿಡ್ ಕೇಸ್ಗಳು ಭಾರತದಲ್ಲಿ ಕಳೆದ 24 ಗಂಟೆಯಲ್ಲಿ ರಿಪೋರ್ಟ್ ಆಗಿದೆ. ಯಾವುದೇ ಸ್ಟೇಟ್ ಕೂಡ ಇನ್ನು ಕಂಪ್ಲೀಟ್ ಲಾಕ್ಡೌನ್ ಅನ್ನ ವಿಧಿಸಿಲ್ಲ. ಆಲ್ಮೋಸ್ಟ್ ನೈಟ್ ಕರ್ಫ್ಯೂಗಳನ್ನ ವಿಧಿಸ್ತಾರೆ. ತಮಿಳುನಾಡು ಸಂಡೇ ಫುಲ್ ಕರ್ಫ್ಯೂ ಲಾಕ್ಡೌನ್ ಅನ್ನ ವಿಧಿಸಿದೆ. ಸೊ ಯಾವುದೇ ಸ್ಟೇಟ್ಗಳು ಕಂಪ್ಲೀಟ್ ಲಾಕ್ಡೌನ್ ಇನ್ನು ವಿಧಿಸಿಲ್ಲ. ಕರ್ನಾಟಕದಲ್ಲೂ ಕೂಡ ಶನಿವಾರ ಭಾನುವಾರ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿ ಇರಲಿದೆ, ಆಲ್ಮೋಸ್ಟ್ ಲಾಕ್ಡೌನ್ ತರನೇ. ಸೊ ಹಾಗಾಗಿ ಲಾಕ್ಡೌನ್ ಗೆ ಸಂಬಂಧಪಟ್ಟಂಗೆ ಯಾವುದೇ ಮೇಜರ್ ನೆಗೆಟಿವ್ ನ್ಯೂಸ್ ಇಲ್ಲ. ಆದರೆ ಹೆಚ್ಚುತ್ತಿರುವ ಕೋವಿಡ್ ಕೇಸ್ಗಳು ಮಾತ್ರ ಡೆಫಿನೆಟ್ ಆಗಿ ನಮಗೆ ವರಿಯನ್ನ ತಂದುಕೊಡುತ್ತೆ, ಎಸ್ಪೆಷಲಿ ಮಾರ್ಕೆಟ್ ರಿಲೇಟೆಡ್ ಮೂವ್ಮೆಂಟ್ಸ್ ಗೆ. ಇನ್ನು ನಾವು ಈ ಟೈಮಲ್ಲಿ ಅಮೆರಿಕದ ಮಾರುಕಟ್ಟೆಗಳನ್ನ ನೋಡೋದಾದ್ರೆ, ನಸ್ಡಾಕ್ ಮಾರುಕಟ್ಟೆ 27 ಅಂಕಗಳ ಇಳಿಕೆಯನ್ನು ಕಂಡಿದೆ. ಇವತ್ತು ಜಾಬ್ಲೆಸ್ ಡಾಟಾ ಇತ್ತು US ಅಲ್ಲಿ, 197 ಅದು ಫೋರ್ಕಾಸ್ಟ್ ಇದ್ದು 207 ಬಂದಿದೆ. ಸೊ ನಸ್ಡಾಕ್ ಇವತ್ತು ಕೂಡ ಡೌನ್ ಅಲ್ಲಿದೆ, 31 ಅಂಕಗಳ ಇಳಿಕೆಯನ್ನು ಕಂಡ್ರೆ ಡೋಜಾನ್ಸ್ ಇವಾಗ 116 ಪಾಯಿಂಟ್ ಇಳಿಕೆಯಲ್ಲಿದೆ. ಯುರೋಪ್ ಮಾರುಕಟ್ಟೆ ಆಲ್ಮೋಸ್ಟ್ 300 ಅಂಕಗಳ ಇಳಿಕೆಯನ್ನ ಕಂಡಿದೆ. ಯುರೋಪ್ ಮಾರ್ಕೆಟ್ ನಿನ್ನೆ US ಮಾರ್ಕೆಟ್ ನೆಗೆಟಿವ್ ಗೆ ರೆಸ್ಪಾಂಡ್ ಮಾಡ್ತಾ ಇದೆ. ಇನ್ನು ನಮ್ಮ SGX ನಿಫ್ಟಿ ಅನ್ನ ನೋಡೋದಾದ್ರೆ, ನಮ್ಮ SGX ನಿಫ್ಟಿ ಈ ಹಂತದಲ್ಲಿ 22 ಅಂಕಗಳ ಇಳಿಕೆಯನ್ನ ಕಂಡಿದೆ. ಸೊ ಎಲ್ಲ ಮಾರ್ಕೆಟ್ ಗಳು ನೆಗೆಟಿವ್ ಇದೆ. ನಾಳೆ ಹಾಗಾದ್ರೆ ಏನ್ ಲೆವೆಲ್ಸ್ ನೋಡಬಹುದು ಸರ್, ಏನಾಗ್ತದೆ ಕೇಳ್ತಾ ಹೋಗೋದಾದ್ರೆ, ನಾವಿವತ್ತು 17,600 ಅಲ್ಲಿ ಸಪೋರ್ಟ್ ತಗೊಂಡಿದ್ವಿ ನೋಡಿ. ಎಲ್ಲಿವರೆಗೆ ನಿಫ್ಟಿ 17,600 ಮೇಲ್ಗಡೆ ಕ್ಲೋಸ್ ಆಗ್ತಿರತ್ತೋ ಅಲ್ಲಿವರೆಗೆ ನಾವು ಸೇಫ್. ನಮ್ಮ ಮಾರುಕಟ್ಟೆ ಓಟ ಮತ್ತಷ್ಟು ಮುಂದುವರಿಯಬಹುದು. ಆದರೆ ನಾವು 17,600 ಲೆವೆಲ್ಗಳನ್ನ ಬ್ರೇಕ್ ಆಗಿ ಕ್ಲೋಸ್ ಆದ್ವಿ ಅಂತ ಹೇಳಿದ್ರೆ, ಡೆಫಿನೆಟ್ ಆಗಿ ಮತ್ತೆ ನಾವು ಇನ್ನೊಂದು 200-300 ಪಾಯಿಂಟ್ ಫಾಲ್ ಆಗ್ತಕ್ಕಂತಹ ಚಾನ್ಸಸ್ ಇದೆ. 17,500 ಸಪೋರ್ಟ್ ದೊಡ್ಡ ಸಪೋರ್ಟ್ ಏನು ಕಾಣ್ತಿಲ್ಲ ನನಗೆ. 17,600 ನನಗೆ ಕ್ರೂಷಿಯಲ್ ಇರ್ತಕ್ಕಂತಹ ಲೆವೆಲ್ಸ್, ಆ ಲೆವೆಲ್ಗಳ ಮೇಲೆ ನಾವು ಕ್ಲೋಸ್ ಆಗಬೇಕು. ಅದ್ರ ಕೆಳ ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ ನಾವು ಮತ್ತಷ್ಟು ಸೆಲ್ಲಿಂಗ್ ಕಂಡು ಬರ್ತಕ್ಕಂತಹ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಮಾರ್ಕೆಟ್ ಹೆಂಗೆ ಚೇಂಜ್ ಆಗ್ತಾ ಇರತ್ತೆ ಅಂತ ಹೇಳಿದ್ರೆ, ನಾನು ಕಳೆದ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೆ, FI ಬೈಯಿಂಗ್ ಇದಾರೆ, ವರ್ಲ್ಡ್ ಮಾರ್ಕೆಟ್ ಚೆನ್ನಾಗಿದೆ, ಲಾಕ್ಡೌನ್ ಅನೌನ್ಸ್ಮೆಂಟ್ ಯಾವುದು ಮಾಡಲಿಲ್ಲ. ಸೊ ಮೇ ಬಿ ನಾವು 18,000 ಕ್ರಾಸ್ ಮಾಡಿ ಹೋಗ್ಬೋದು ಅಂತ. ಆದರೆ ಒಂದೇ ಒಂದು ದಿನದಲ್ಲಿ ಎಲ್ಲ ಚೇಂಜಸ್ ಆಗ್ಬೋದು. ದಟ್ ಈಸ್ ಮಾರ್ಕೆಟ್. ಮಾರ್ಕೆಟ್ ಈಸ್ ಸುಪ್ರೀಮ್ ಅನ್ನೋದು. ಅದಕ್ಕೆ ಯಾರು ಕೂಡ ಹಿಂಗೆ ಹೋಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆಯಾಯ ದಿನ ಆಯಾಯ ಸಂದರ್ಭದಲ್ಲಿ ಏನಿರುತ್ತೆ ಅದರ ಮೇಲ್ಗಡೆ ಲೆವೆಲ್ಗಳನ್ನ ಎಲ್ಲ ಕೂಡ ಕೊಡ್ತಕ್ಕಂಥದ್ದು. ಸೊ ಅದೇ ತರ ನೋಡೋದಾದ್ರೆ, 17,600 ಮತ್ತೆ ನಿಫ್ಟಿ ಸಪೋರ್ಟ್ ತಗೊಳ್ಬಹುದು. ಇನ್ ಕೇಸ್ ವರ್ಷ 17,500 ಕೂಡ ಸಪೋರ್ಟ್ ತಗೊಂಡು ಬೌನ್ಸ್ ಬ್ಯಾಕ್ ಆಗಬಹುದು. ಬಟ್ ಇವೆರಡೂ ಲೆವೆಲ್ಗಳನ್ನ ಇಂಟ್ರಾ ಡೇಲಿ ಬ್ರೇಕ್ ಆಯ್ತು. ಯಾಕಂದ್ರೆ ನಿಫ್ಟಿಗೆ 200-300 ಪಾಯಿಂಟ್ ಎಲ್ಲ ಇವಾಗ ದೊಡ್ಡ ಲೆಕ್ಕನೇ ಇಲ್ಲ, ದಿನ ಆಟಾಡತ್ತೆ. ಅದರ ಕೆಳಗೆ ಎಲ್ಲಾದ್ರೂ ಕ್ಲೋಸ್ ಆದ್ವಿ ಅಂತ ಹೇಳಿದ್ರೆ, ಡೆಫಿನೆಟ್ ಆಗಿ ಸೆಂಟಿಮೆಂಟ್ ಮತ್ತೆ ವೀಕ್ ಆಗುತ್ತೆ. FIಗಳು ಮತ್ತೆ ಸೆಲ್ಲಿಂಗ್ ಅಲ್ಲಿ ಮುಂದುವರೆದ್ರು ಅಂದ್ರೆ ನಾವು ಮತ್ತೆ ಕುಸಿತವನ್ನ ಕಾಣ್ತಾ ಹೋಗ್ತೀವಿ. ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಚೆನ್ನಾಗಿ ರಿಕವರಿ ಕಂಡು ಬಂತು. ಬಟ್ ಆ ರಿಕವರಿ ಹೋಲ್ಡ್ ಆಗಬೇಕು ಅಂತ ಹೇಳಿದ್ರೆ 37,000 ಬ್ಯಾಂಕ್ ನಿಫ್ಟಿ ಹೋಲ್ಡ್ ಮಾಡಬೇಕು. ಹೆಚ್ಚಂದ್ರೆ 36,900 ಅಲ್ಲಿಂದ ಬೌನ್ಸ್ ಬ್ಯಾಕ್ ಕಾಣಬೇಕು ಇಂಟ್ರಾಡೇಲಿ. ಕಾಣಲಿಲ್ಲ ಅದಕ್ಕಿಂತ ಕೆಳ ಕ್ಲೋಸ್ ಆದ್ವಿ ಅಂದ್ರೆ ಮತ್ತೆ ನಾವು ಹೆವಿ ಸೆಲ್ಲಿಂಗ್ ಅನ್ನ ಬ್ಯಾಂಕ್ ನಿಫ್ಟಿಯಲ್ಲಿ ಶಾರ್ಟ್ ಟರ್ಮಿಗೆ ನೋಡಬೇಕಾಗ್ತದೆ. ಸೊ ಅಪ್ ಸೈಡ್ ಅಲ್ಲಿ ಹೋಗ್ತಾ ಹೋಗೋದಾದ್ರೆ ನಾವು 17,800 ಸ್ವಲ್ಪ ರೆಸಿಸ್ಟೆನ್ಸ್ ಬರ್ಬೋದು. ಆದ್ರೆ ಆ ರೆಸಿಸ್ಟೆನ್ಸ್ ಗ್ಯಾಪ್ ಅಪ್ ಎಲ್ಲ ಆಗ್ಬಿಟ್ರೆ ನಾವು ಅದನ್ನ ಒಂದೇ ಸರಿ ಕ್ಲೀನ್ ಆಗಿ ಹೋಗ್ತಾ ಹೋಗ್ತೀವಿ. 18,000 ನೆಕ್ಸ್ಟ್ ರೆಸಿಸ್ಟೆನ್ಸ್ ನ ಕಾಣ್ತಾ ಇರತಕ್ಕಂಥದ್ದು ನಾನು. ಸೊ ಕರೆಂಟ್ ಸೆಂಟಿಮೆಂಟ್ ಬೇರಿಶ್ ಆಗಿದೆ, ಬಟ್ ಬೈ ಆ್ಯಂಡ್ ಡಿಪ್ ಮುಂದುವರಿಬಹುದು. 17,600 17,500 ಬೌನ್ಸ್ ಬ್ಯಾಕ್ ಸಾಧ್ಯತೆ ಇದೆ. ಬ್ಯಾಂಕ್ ನಿಫ್ಟಿಯಲ್ಲಿ 37,000 ಅಥವಾ 36,900 ಬೌನ್ಸ್ ಬ್ಯಾಕ್ ಆಗ್ತಕ್ಕಂತಹ ಚಾನ್ಸಸ್ ಇದೆ. ಒಳ್ಳೆ ಒಳ್ಳೆಯ ಫಂಡಮೆಂಟಲ್ಸ್ ಇರತಕ್ಕಂತಹ ಸ್ಟಾಕ್ ಗಳನ್ನ ನೋಡಿ, ಪೆನ್ನಿ ಸ್ಟಾಕರ್ ಆಗಿರಲಿ ದೊಡ್ಡ ಸ್ಟಾಕ್ ಆಗಿರಲಿ, ಚೆನ್ನಾಗಿ ಫಂಡಮೆಂಟಲ್ಸ್ ಇದೆ, ಆ ತರ ಶೇರ್ ಗಳನ್ನ ನೀವು ನೋಡಿ ಹೂಡಿಕೆಯನ್ನ ಮಾಡಿ. ಅಂಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾರ್ಕೆಟ್ ಬಿದ್ದಾಗ ಆಲ್ಮೋಸ್ಟ್ 12:30 ಒಳಗೆ ನಿಮ್ಗೆ ಬೆಳಗ್ಗೆ ಗ್ಯಾಪ್ ಡೌನ್ ಆಗ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡ ಅಂತ. ಆಲ್ಮೋಸ್ಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಲಂಪ್ಸಮ್ ಇನ್ವೆಸ್ಟರ್ ಆಗಿದ್ರೆ ನೀವು ಮಾರ್ಕೆಟ್ ಗ್ಯಾಪ್ ಡೌನ್ ಎಲ್ಲ ಆದಾಗ ಅವತ್ತು ಎಷ್ಟು ಸಣ್ಣ ಸಣ್ಣ ಅಮೌಂಟ್ ಗಳನ್ನ ನೀವು ಲಂಪ್ಸಮ್ ಅಲ್ಲಿ
ಎಸ್ಪೆಷಲಿ ನಿಫ್ಟಿ ಫಿಫ್ಟಿ ಫಂಡ್ ಆಗಿರ್ಬೋದು, ಮಿಡ್ ಕ್ಯಾಪ್ ಫಂಡ್, ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಯಾಕಂದ್ರೆ ಅವತ್ತು ಮಾರ್ಕೆಟ್ ಏನ್ ಕ್ಲೋಸ್ ಆಗುತ್ತೆ ಆ ರೇಟ್ಗೆ ನಿಮ್ಗದು ಯೂನಿಟ್ಸ್ ಕಲೋ ಅಲರ್ಟ್ ಆಗೋದ್ರಿಂದ. ಸೊ ಇದಿಷ್ಟು ಇವತ್ತಿನ ಮಾರುಕಟ್ಟೆ ಅಪ್ಡೇಟ್ಸ್, ಮತ್ತಷ್ಟು ಮಾರುಕಟ್ಟೆ ಅಪ್ಡೇಟ್ಸ್ ಜೊತೆ ಮತ್ತೆ ನಾಳೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಶುಭರಾತ್ರಿ.